सब आगे कर्नाटक मार्गसूची पालने बे मार्गसूची रिलीज आगते रात्रि 8 गंटे 45 निमिष के प्रधानी नरेंद्र मोदी ದೇಶವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ ಮೋದಿ ಭಾಷಣದ ನಂತರ ರಾಜ್ಯದಲ್ಲಿ ಗೈಡ್ ಲೈನ್ಸ್ ರಿಲೀಸ್ ಆಗಲಿದೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುತ್ತಾರೆ ದೇಶದಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಯಾವ ರೀತಿಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಲಾಕ್ ಡೌನ್ ಮಾಡುವ ಅಧಿಕಾರವನ್ನ ಏನಾದರೂ ಇವತ್ತು ರಾಜ್ಯಕ್ಕೆ ಕೊಡ್ತಾರಾ ಪ್ರಧಾನಿ ಮೋದಿ ಕಠಿಣ ಪರಿಸ್ಥಿತಿಯಲ್ಲಿ ಲಾಕ್ ಡೌನ್ ಮಾಡಿ ಅನ್ನುವ ಸಂದೇಶ ಏನಾದರೂ ಇವತ್ತು ನೀಡ್ತಾರಾ ಮೋದಿ ಮಾತಿನ ಮೇಲೆ ಅಡಗಿದೆ ರಾಜ್ಯದ ಲಾಕ್ ನ ವಿಷಯ ರಾಜ್ಯದ ಲಾಕ್ ಡೌನ್ ನ ಭವಿಷ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿನ ಮೇಲೆ ನಿಂತಿದೆ ರಾತ್ರಿ 8 ಗಂಟೆ 45 ನಿಮಿಷಕ್ಕೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣವನ್ನ ಮಾಡಲಿದ್ದಾರೆ ಕೊರೋನಾ ಲಸಿಕೆಯ ಬಗ್ಗೆ ಮಾತನಾಡುವ ಸಾಧ್ಯತೆ ಕೂಡ ಇದೆ ಲಸಿಕೆ ತಯಾರಿಕರೊಂದಿಗೆ ಸಭೆಯನ್ನ ನಡೆಸಿದ್ರು ಪ್ರಧಾನಿ ಮೋದಿ ನಿನ್ನೆಯಷ್ಟೇ ಈಗಾಗಲೇ 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನ ಮೇ 1 ರಿಂದ ಪಡೆಕೊಳ್ಳೋದಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ವ್ಯಾಕ್ಸಿನ್ ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಆಗಿರಬಹುದು ಅಥವಾ ಹೊಸ ವ್ಯಾಕ್ಸಿನ್ ಗಳ ಬಗ್ಗೆ ಆಗಿರಬಹುದು ಇವೆಲ್ಲದರ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ಆಯಾಯ ರಾಜ್ಯಗಳಿಗೆ ಸಂಬಂಧಪಟ್ಟಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಆಯಾಯ ರಾಜ್ಯಗಳಿಗೆ ಈಗ ಸೂಚನೆಯನ್ನ ಕೊಡ್ತಾರಾ ಅವರಿಗೆ ಅವಕಾಶವನ್ನ ನೀಡ್ತಾರಾ ಅಧಿಕಾರವನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಕಠಿಣ ಪರಿಸ್ಥಿತಿ ಇದ್ರೆ ಲಾಕ್ ಡೌನ್ ಮಾಡಿ ಅನ್ನುವ ಸಂದೇಶವನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ 8:45 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಮಹತ್ವದ್ದಾಗಿದೆ ಏನನ್ನ ಜನರಿಗೆ ಅಥವಾ ದೇಶದ ಜನರಿಗೆ ಸಂದೇಶ ಕೊಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಸಿಎಂ ಗಳಿಗೂ ಕೂಡ ನವಿತಾ ಈಗ ಕರೋನಾ ಸಮಸ್ಯೆ ಅಂತಂದ್ರೆ ಒಂದ ಕಡೆ ಕರೋನಾ ಸೋಂಕು ಪೀಡಿತ ಸಂಖ್ಯೆ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಡ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅದೊಂದಾದ್ರೆ ಕರೋನಾ ಲಸಿಕೆಯ ಸಮಸ್ಯೆಗಳು ಕಂಡುಬರ್ತಾ ಇದ್ದವೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಲಸಿಕಾ ತಯಾರಿಕಾ ಸಂಸ್ಥೆಗಳ ಜೊತೆ ಮಾತನಾಡಿದ್ರು ಇವತ್ತು ಕೂಡ ಸಂಜೆ 6 ಗಂಟೆಗೆ ಲಸಿಕಾ ತಯಾರಿಕಾ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಮಾತನಾಡಿದ್ರು ಈಗ ಅದಾದ ಮೇಲೆ ಈಗ 8:30 ಕ್ಕೆ ಅವರು ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಂತ ಹೇಳಲಾಗಿದೆ ಸಹಜವಾಗಿ ಒಂದು ನಿರೀಕ್ಷೆ ಇದೆ ಅಂತಂದ್ರೆ ಅವರು ಲಸಿಕೆ ಬಗ್ಗೆ ಮಾತನಾಡಬಹುದು ಅನ್ನುವಂತದಲ್ಲಿ ಲಸಿಕೆ ಬಗ್ಗೆ ಮಾತನಾಡೋದು ಅಂದ್ರೆ ಲಸಿಕೆ ವಿಷಯದಲ್ಲಿ ಬಹಳಷ್ಟು ಸಂಗತಿಗಳು ಅಡಕಾಗಿವೆ ಫಾರ್ ಎಕ್ಸಾಂಪಲ್ ಲಸಿಕೆಗಳನ್ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಯಾಕಂದ್ರೆ ಈಗ ನಾವು ನಿನ್ನೆ ನೋಡಿದ್ದೆ ಆದ್ರೆ ಲಸಿಕೆಗಳನ್ನ ನೇರವಾಗಿ ರಾಜ್ಯ ಸರ್ಕಾರಗಳು ಲಸಿಕಾ ಉತ್ಪಾದನಾ ಸಂಸ್ಥೆಗಳಿಂದ ಕಾರ್ಖಾನೆಗಳಿಂದ ಕೊಂಡುಕೊಳ್ಳಬಹುದು ಅನ್ನುವಂತಹ ನಿರ್ದೇಶನವನ್ನ ಕೇಂದ್ರ ಸರ್ಕಾರ ನೀಡಿದೆ ಆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಈಗ ರಾಜ್ಯ ಸರ್ಕಾರಗಳು ಲಸಿಕಾ ಉತ್ಪನ್ನ ಸಂಸ್ಥೆಗಳಿಂದ ಕೊಂಡುಕೊಳ್ತವೆ ಅಂದ್ರೆ ಅದರಲ್ಲಿ ಆಕ್ಚುಲಿ 50% ಸ್ಟೇಟ್ ಗವರ್ಮೆಂಟ್ 50% ಸೆಂಟ್ರಲ್ ಗವರ್ಮೆಂಟ್ ಕೊಂಡುಕೊಳ್ತಾರೆ ಆ ಬೆಲೆ ನಿಗದಿ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವರು ಒಟ್ಟು ಆ ಒಂದು ಸಂಸ್ಥೆ ಫಾರ್ ಎಕ್ಸಾಂಪಲ್ ಎ ಎನ್ನುವಂತಹ ಸಂಸ್ಥೆಯಿಂದ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ರಾಜ್ಯ ಸರ್ಕಾರಗಳಿಗೆ ಅಂದ್ರೆ ಯಾವ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ ಅದು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡುತ್ತೆ ಮತ್ತೆ ವಿದೇಶಗಳಿಗೆ ಅದು ನಾವು ಬೇರೆ ಭಾವನಾತ್ಮಕವಾಗಿ ಹೇಳ್ಬೋದು ವಿದೇಶಗಳಿಗೆ ರಫ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೋ ಸೌಹಾರ್ದಯುತ ಸಂಬಂಧವನ್ನ ಕಾಪಾಡಿಕೊಳ್ಳಲಿಕ್ಕೆ ವಿದೇಶಗಳಿಗೆ ಒಂದಷ್ಟು ಪ್ರಮಾಣದಲ್ಲಿ ಅದು ಒಪ್ಪಂದವೂ ಹೌದು ಮತ್ತು ಗುಡ್ ವಿಲ್ ಮೇಂಟೈನ್ ಮಾಡುವ ದೃಷ್ಟಿಯಿಂದ ಕೊಡಬೇಕಾಗುತ್ತೆ ಸೊ ಹೀಗೆ ಕೇಂದ್ರ ಸರ್ಕಾರಕ್ಕೆ 50% ರಾಜ್ಯ ಸರ್ಕಾರಕ್ಕೆ 50% ಯಾವ ಸಂಸ್ಥೆಗಳಿಂದ ಬರಬೇಕು ಹೇಗೆ ಬರಬೇಕು ಅದರ ವಿತರಣಾ ವ್ಯವಸ್ಥೆಗಳು ಹೇಗಿರಬೇಕು ಮತ್ತು ಎಲ್ಲೆಲ್ಲಿ ಪ್ರೊಡಕ್ಷನ್ಸ್ ಜಾಸ್ತಿ ಇದೆ ಅವುಗಳನ್ನ ಸಾಗಾಟದ ವ್ಯವಸ್ಥೆ ಏನು ಹೀಗೆ ಹಲವಾರು ಸಂಗತಿಗಳು ಅದರಲ್ಲಿ ಅಡಕ ಆಗಿರ್ತವೆ ಸೊ ಹಾಗಾಗಿಯೇ ಇವತ್ತು ನಿನ್ನೆ ಇದು ಆಕ್ಚುಲಿ ಇವತ್ತು 2ನೇ ಸಭೆ ಲಸಿಕಾ ತಯಾರಿಕಾ ಸಂಸ್ಥೆಗಳ ಜೊತೆಗೆ ನಿನ್ನೆ ಕೂಡ ಸಭೆಯನ್ನು ನಡೆಸಿದ್ರು ಇವತ್ತು ಸಭೆಯನ್ನು ನಡೆಸಿದರೆ ಸಭೆಯ ಬಳಿಕ ಈಗ 8:30 ಕ್ಕೆ ಅವರು ದೇಶದ ಉದ್ದೇಶಿ ಮಾತನಾಡೋದ್ರಿಂದ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ಜನರಿಗೆ ಲಸಿಕಾ ಉತ್ಪಾದನಾ ಸಂಸ್ಥೆಗಳಿಗೆ ಮತ್ತು ಇಡೀ ಆ ಪ್ರೋಸೆಸ್ ಅಲ್ಲಿ ತೊಡಗಿಸಿಕೊಂಡಿರೋರನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇರುತ್ತೆ ನವಿತಾ ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ